ಕೇಳಿ ಕೇಳಿ ಮೊದಲೇ ಚೂರು ಕಳ್ಳ ನಾನು ಅಂತ ಬರಿತೀರಿ, ಇನ್ನೊಂದು ಕಡೆ ಅವನೊಂದು ಪಾಪಿ ನಾನು ಅಂತ ಹೇಳ್ತೀರಿ. ಒಂದು ಹಾಡಿನಲ್ಲಿ ಒಬ್ಬ ಹೀರೋನ ಇದಕ್ಕಿಂತ ಹೊಗಳಕ್ಕೆ ಹೇಗೆ ಸಾಧ್ಯ ಸರ್ ಅಂತ. ಅಲ್ಲ, ಅದು ಅಂದರೆ ಆ ಗಣೇಶನ ಇಮೇಜ್ ಹೇಗಿತ್ತು ಅಂದರೆ ಒಂದು ಸೆಲ್ಫ್ ಮಾಕರಿ ಮಾಡ್ಕೊಳ್ಳೋ ಹೀರೋ, ಫಸ್ಟ್ ಟೈಮ್ ಕನ್ನಡದಲ್ಲಿ ಬಂದಿದ್ದು. ಇಲ್ಲದಿದ್ರೆ ಮುಂಗಾರು ಮಳೆ, ನನ್ನ ಪ್ರಕಾರ ಮುಂಗಾರು ಮಳೆ ಚಿತ್ರದ ಮೋಸ್ಟ್ ಪಾಯಿಗ್ನೆಂಟ್ ಸೀನ್ ಯಾವುದು ಅಂತಂದರೆ, ವಿಚ್ ಇಸ್ ಅ ಶಿಫ್ಟ್ ಇನ್ ದ ವೇ ವಿ ಲುಕ್ ಎಟ್ ದ ಹೀರೋ. ಆ ಹೀರೋ ಗಣೇಶ ಮತ್ತು ವಿಲನ್ ಇಬ್ಬರು ಕೂತ್ಕೊಂಡು ಅಳ್ತಾರೆ ಒಂದು ಸೀನಲ್ಲಿ. ದಟ್ ವಾಸ್ ದ ಸೀನ್, ದಟ್ ವಾಸ್ ದ ಶಿಫ್ಟ್ ಟು ದ ನ್ಯೂ ಜನರೇಷನ್. ಅಂದರೆ ಸೆಲ್ಫ್ ಗ್ಲೋರಿಫಿಕೇಶನ್ ಬದಲು ಸೆಲ್ಫ್ ಒಂಥರ ಮಾಕರಿ ಇದೆ ಅದರಲ್ಲಿ, ಇಬ್ಬರು ತುಂಬ ನೋವಾಗುತ್ತೆ ಅಲ್ವಾ ಅಂತೇನೋ ಕೇಳ್ತಾನೆ ಅವನು. ಸೊ ಆ ಥರದ್ದು. ಸೊ ಆ ರೀತಿ ಗಣೇಶನ ಜೊತೆಗೆ ಒಂದಿಷ್ಟು ಈ ಥರದ ಛೇಡ್ಛಾಡ್ ಅಂತ ಏನು ಕರಿತೀವಿ ನಾವು, ಅದನ್ನು ಮಾಡೋದಕ್ಕೆ ಒಂದು ಲಿಬರ್ಟಿ ಬರೆಯೋರಿಗೆ ಸಿಗುತ್ತೆ. ಯಾಕಂದ್ರೆ ಅವ್ರ ಇಮೇಜೇ ಆ ಥರ ಇದೆ, ತನ್ನ ತುಂಬ ಗಂಭೀರವಾಗ ಅವ್ನು ಹಾಡ್ಕೊಂಡು ಬಿಟ್ಟರೆ ಅದು ಆಡ್ ಅನ್ಸ್ಬಿಡುತ್ತೆ, ಅದರಲ್ಲೂ ಸ್ವಲ್ಪ ಲಘುವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಲೆಕ್ಕದಲ್ಲಿ ನನಗೆ ಭಾಳ ನನಗೆ ತುಂಬ ನನಗೆ ಕಷ್ಟ ಕೊಟ್ಟು ಹಾಡಿದ್ದು. ನಾನು ತುಂಬ 15 ದಿವಸ ತಗೊಂಡಿದ್ದೀನಿ ಬರೆಯೋಕ್ಕೆ, ಯಾಕಂದ್ರೆ ಆ ಟ್ಯೂನು ತುಂಬ ಅದೇನಾಗುತ್ತೆ, ಒಂದು ಹುಕ್ ಲೈನ್ ಸಿಕ್ಬಿಟ್ಟು ನಿಮ್ಮ ಬಾಕಿದೆಲ್ಲ ಬಂದ್ಬಿಡುತ್ತೆ. ಈಗ ಉಳಿಗಾಲ ಒಂಥರ, ಚಳಿಗಾಲ ಒಂದ್ಕೊಳ್ಳಿ, ಮಳೆಗಾಲ ಉಳಿಗಾಲ ಈ ಥರ, ಹಾಂ ಒಂದು ಸಿಕ್ಬಿಡ್ತಲ್ಲ ಆಗ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಉಳಿದಿದ್ದನ್ನು ಮಾಡ್ಕೊಂಡು ಹೋಗ್ಬೋದು. ಒಂದ್ಸಲ ಯಾವುದೋ ಒಂದು ರಿಯಾಲಿಟಿ ಶೋದಲ್ಲಿ ಎಲ್ಲಿ ಅಂತ ನೆನಪಿಲ್ಲ, ಒಬ್ಬ ಹುಡುಗ ಉತ್ತರ ಕರ್ನಾಟಕದ ಹುಡುಗ ತುಂಬ ಚೆಂದ ಹಾಡ್ತಾ ಇದ್ದಾನೆ, ಬಟ್ ಅವನು ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಳಿ ಅಂತಾರೆ, ಮಳಿಗಾಲ, ಹಾಂ ಅವನು ಮಳಿಗಾಲ ಅಂತ ಹಾಡ್ದ. ಆಮೇಲೆ ಅವನಿಗೆ ಏನೋ ಒಂಥರ ಬೇಜಾರ, ಉಳಿದವ್ರೇನೋ ಅವನಿಗೇನೋ ಇದೇ ಮಳೆಗಾಲ ಅಂತೇಳಿ ಅವ್ನು ನನ್ನ ಹತ್ರ ಬಂದು ಸರ್ ಆರಿಸೋ ತಪ್ಪಾಯ್ತು. ನಾ ಇಲ್ಲಪ್ಪ, ನಿನ್ನ ಒರಿಜಿನಲ್ಗಿಂತ ಚೆನ್ನಾಗಿದೆ ಅದು, ಯಾಕಂದ್ರೆ ಮಳಿಗಾಲ ಮತ್ತು ಚಳಿಗಾಲ ಪ್ರಾಸ ಸರಿಯಾಗಿದೆ ಅಂತ ಹೇಳ್ದೆ. ಯಾಕಂದ್ರೆ ಮಳಿಗಾಲಕ್ಕೆ ಕರೆಕ್ಟ್ ಚಳಿಗಾಲ, ಮಳೆಗಾಲ ಅಂದ್ರೆ ಅಂತ ಇರಲಿಲ್ಲ, ನೀನು ವ್ಯಾಲ್ಯೂಯೇಷನ್ ಮಾಡಿದ್ಯ ಅಂತ ಅವ್ನಿಗೆ ಸ್ವಲ್ಪ ನಾನು ಸಮಾಧಾನ ಮಾಡಬೇಕಾಯ್ತು, ಅವ್ನು ತುಂಬ ಬೇಜಾರಲ್ಲಿದ್ದ ಅವನು. ಸೊ ಈ ಥರದ ಇದು. ಇನ್ನೊಂದು ಏನು ಹೇಳಬೇಕಿತ್ತು ನನಗೆ ಈ ವಿಷಯದಲ್ಲಿ, ಇಲ್ಲ ಇಂಥ ಅಂಥದ್ದೇನು ವಿಶೇಷ ಇಲ್ಲ. ಅಲ್ಲ, ಹರಿಕೃಷ್ಣ ಶಿಫ್ಟ್ ಆಗಿತ್ತು ಅದು, ಯು ಆರ್ ರೈಟ್. ಅಂದರೆ ಮನೋಮೂರ್ತಿ ಯೋಗರಾಜ್ ಭಟ್ ಕಾಂಬಿನೇಷನ್ನಿಂದ ಹರಿಕೃಷ್ಣಕ್ಕೆ ಶಿಫ್ಟ್ ಆಗಿದ್ದು ಗಾಳಿಪಟದಲ್ಲಿ. ಈಗ ಹರಿಕೃಷ್ಣನ ಅವ್ರ ಮೇಲೆ ತುಂಬ ಪ್ರೆಷರ್ ಇತ್ತು, ಅದು ತುಂಬ ಪ್ರೆಷರ್ ಆಗಿಬಿಡುತ್ತೆ ಅದು. ಆಮೇಲೆ ಹಾಗೆ ಮುಂಗಾರು ಮಳೆ ಎರಡು ಮಾಡುವಾಗ ಐ ಥಿಂಕ್ ಶ್ರೀ ಅರ್ಜುನ್ ಜನ್ಯ ಅವ್ರ ಮೇಲೂ ತುಂಬ ಪ್ರೆಷರ್ ಇತ್ತು. ಅದೊಂಥರ ಹಿಂದಿನ ಥರನೇ ಅಪೇಕ್ಷೆ, ಈಗಲೂ ಹಾಡು ಬರ್ಸೋಕೆ ಬಂದರೆ ತಕ್ಷಣ ಸರ್ ನೀವು ಏನೇ ಹೇಳಿ ಸರ್ ಅನಿಸುತ್ತಿದೆ ಮಜಾ ಇಲ್ಲ ಅಂದ್ಬಿಡ್ತಾರೆ. ನಾನು ಹೇಳ್ತೇನೆ ಅದನ್ನೇ ತಗೊಂಬಿಡಿ ಹಾಗಾದರೆ ಅಂತ. ಅದು ಆಯಿತು. ಈಗ ಹೊಸ್ತೇನಾದರೂ ನಾವು ಹೊಸ್ತನ್ನು ನೀವು ಹಳೇದನ್ನು ಮರೆಯದೆ ಹೊಸ್ತು ಸಿಗಲ್ಲ ನಿಮಗೆ. ನೀವು ದಾರಿ ಬಿಟ್ಟಾಗಲೇ ಹೊಸ ಸೂರ್ಯೋದಯ ಕಾಣೋದು ನಿಮಗೆ, ಹೊಸದು ಸಿಗೋದು ರೆಗ್ಯುಲರ್ ಹೈವೇ ಬಿಟ್ಟಾಗಲೇ ಒಳದಾರಿಗಳಲ್ಲೇ. ಸೊ ಆ ರೀತಿಯ ಒಳದಾರಿಗಳು ಇವೆಲ್ಲ ಚಂದ. ಥ್ಯಾಂಕ್ ಯು ಸರ್. ಇದೇ ಖುಷಿಗೆ ಏರಾತು ಬೀಗಿ ಬೀಗಿ ಒಂದು ಸುಂದರ ಹಾಡು. ಈ ಕಾರ್ಯಕ್ರಮಕ್ಕೆ ಅಪರೂಪಕ್ಕೆ ರೇವತಿ ಕಾಮತ್ ಮೇಡಮ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಹಾರ್ಮೋನಿಯಂ ಗಿಫ್ಟ್ ಮಾಡಿದ್ದವರೆ ನನಗೆ, ನಾನು ಋಣಿ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏ ರಾತ್ ಬೀಗಿ ಬೀಗಿ ಚಾರಾ
उठा धीरे धीरे वो चांद तारा।